ಭಾರತ ಮತ್ತು ನ್ಯೂಜಿಲೆಂಡ್ ಮಧ್ಯೆ ಇಂಗ್ಲೆಂಡ್ನ ಸೌತ್ ಹ್ಯಾಂಪ್ಟನ್ನಲ್ಲಿರುವ ಏಜಸ್ ಬೌಲ್ಸ್ ಸ್ಟೇಡಿಯಂನಲ್ಲಿ ಐಸಿಸಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯ ನಡೀತಾ ಇದೆ. ಜೂನ್ 18 22 ಈ ಪಂದ್ಯ ನಡೀಬೇಕಿತ್ತು. ಆದರೆ ಜೂನ್ 18 ಆರಂಭವಾಗಬೇಕಿದ್ದ ಪಂದ್ಯ ವಿಪರೀತ ಮಳೆಯ ಕಾರಣ ಇಂದು ಆರಂಭ ಆಗಿದೆ. ಸೌತ್ ಹ್ಯಾಂಟಮ್ನಲ್ಲಿ ಜೂನ್ 18 ಶುಕ್ರವಾರ ತುಂಬ ಮಳೆ ಬಂದಿತ್ತು. ಆದ ಕಾರಣ ಟಾಸ್ ಕೂಡ ನಡೆಯದೆ ಮೊದಲ ದಿನ ಅಂತ್ಯವಾಗಿತ್ತು. ಆದರೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಹೈ ವೋಲ್ಟೇಜ್ ಕದನದ ಟಾಸ್ ಇಂದು ನಡೆದಿದ್ದು ನ್ಯೂಜಿಲೆಂಡ್ ತಂಡದ ನಾಯಕ ಕೇನ್ ವಿಲಿಯಮ್ಸನ್ ಟಾಸ್ ಗೆಲ್ಲುವ ಮೂಲಕ ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಟಾಸ್ ಗೆದ್ದ ಬಳಿಕ ಮಾತನಾಡಿದ ಕೇನ್ ವಿಲಿಯಮ್ಸನ್, ಹವಾಮಾನ ಹಾಗೂ ಪಿಚ್ ಸ್ಥಿತಿ ಆಶಾದಾಯಕವಾಗಿದ್ದು ಪಂದ್ಯದ ಮೊದಲ 1 ಅವಧಿಯನ್ನು ನಾವು ಉತ್ತಮವಾಗಿ ಬಳಸಿಕೊಳ್ಳಬಹುದು, ಸ್ವಲ್ಪ ಸೀಮ್ ಕೂಡ ಪಡೆಯಬಹುದು ಎಂದು ಹೇಳುವ ಮೂಲಕ ಅಚ್ಚರಿಯನ್ನ ಮೂಡಿಸಿದ್ದಾರೆ. ಫೈನಲ್ ಕದನಕ್ಕಾಗಿ ಬಹುದಿನಗಳಿಂದ ಕಾದು ಕುಳಿತಿದ್ದ ಅಭಿಮಾನಿಗಳಿಗೆ ನಿನ್ನೆ ಮಳೆ ಬಂದು ನಿರಾಸೆ ಉಂಟು ಮಾಡಿತ್ತು. ಒಟ್ಟಾರೆ ಇಂದಿನ ಪಂದ್ಯ ಆರಂಭ ಆಗಿದ್ದು ಮಳೆಯಿಂದ ಒದ್ದೆಯಾಗಿರುವ ಪಿಚ್ನಲ್ಲಿ ಭಾರತ ಕಠಿಣವಾದ ಬ್ಯಾಟಿಂಗ್ ಸವಾಲನ್ನು ಹೇಗೆ ಎದುರಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕು.